ಇಲ್ಲಿ ಜನಸಾಮಾನ್ಯರ ಪ್ರಶ್ನೆ ಅಂದರೆ, ಹೌದು ರೂಲ್ಸನ್ನು ಬ್ರೇಕ್ ಮಾಡಬಾರ್ದು, ರೂಲ್ಸನ್ನು ವೈಲೇಟ್ ಮಾಡಬಾರ್ದು ಅಂಥೇಳಿ, ಈಗ ಯಾಕೆ ಹೆಚ್ಚುವರಿ ದಂಡ ಹಾಕ್ತಿದ್ದಾರಂದರೆ, ನೀವು ರೂಲ್ಸನ್ನು ವೈಲೇಟ್ ಮಾಡಿದ್ರೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದು ಮೈನ್ ರೀಸನ್. ಓಕೆ, ಈಗ ನಮಗೆ ದಂಡವನ್ನು ಪ್ರಯೋಗ ಮಾಡ್ತೀವಿ, ನಾವೆಲ್ಲರೂ ಕೂಡ ಒಪ್ಕೊಳ್ಳೋಣ, ದಂಡವನ್ನು ಕಟ್ತೀವಿ, ರೂಲ್ಸನ್ನು ಬ್ರೇಕ್ ಮಾಡಿದ್ರೆ ಹೌದು ಇನ್ಮೇಲೆ ರೂಲ್ಸ್ ಬ್ರೇಕು ಕೂಡ ಮಾಡಿದ್ರು ಒಪ್ಕೊಳ್ಳೋಣ. ಬಟ್ ಈ ರಸ್ತೆ ಸರಿ ಇಲ್ಲದೆ, ರಸ್ತೆ ಗುಂಡಿ ಇದ್ದು, ರಸ್ತೆಯಲ್ಲಿ ಗುಣಮಟ್ಟ ಇಲ್ಲದೆ ಆಕ್ಸಿಡೆಂಟ್ ಆಗಿ ಯಾರೊಬ್ರು ಸತ್ತು ಹೋಗ್ಬಿಟ್ರೆ ನಾವ್ ಯಾರನ್ನ ಪ್ರಶ್ನೆ ಮಾಡ್ಬೇಕು, ಯಾರಿಗೆ ದಂಡ ಹಾಕ್ಬೇಕು, ಅದಕ್ಕೆಲ್ಲ ಉತ್ತರ ಕೊಡಲ್ಲ, ಯಾರನ್ನ ಕೇಳ್ಬೇಕು ನಾವು? ಓಕೆ, ನಮ್ಗೆ ಸರ್ಕಾರ ಕೇಳುತ್ತೆ, ನೀನ್ ರೂಲ್ಸ್ ಬ್ರೇಕ್ ಮಾಡ್ಬಿಟ್ಟಿಯಪ್ಪ, ನೀನ್ ದಂಡ ಹಾಕ್ತೀನಿ, ದಂಡ ಕಟ್ಟು, 100 ರೂಪಾಯಿ ಇದ್ದು 1,000 ರೂಪಾಯಿ ಕಟ್ಟು ಅಂತ ಹೇಳಿ. ಅದೇ ನಾನು ಏನೋ ರೋಡ್ ಸರಿ ಇಲ್ಲ ಅಂತೇಳಿ ಆಕ್ಸಿಡೆಂಟ್ ಆಗ್ಬಿಟ್ರೆ ನಾನು ಯಾರನ್ನು ಕೇಳೋ ಹಾಗಿಲ್ಲ. ಇದು ನಮ್ಮ ದೇಶದ ವ್ಯವಸ್ಥೆ, ಯಾರನ್ನ ಕೇಳಬೇಕು, ಯಾರನ್ನ ಪ್ರಶ್ನೆ ಮಾಡಬೇಕು ಒಂದು ಕೂಡ ಗೊತ್ತಾಗ್ತಿಲ್ಲ. ಇಲ್ಲಿ ಸಿಂಪಲ್ ಎಕ್ಸಾಂಪಲ್, ಒಬ್ಬ ಆಟೋ ಡ್ರೈವರು ದಿನಕ್ಕೆ ಹೆಚ್ಚು ಅಂದ್ರೆ 1,000 ರೂಪಾಯಿಂದ 1,500 ರೂಪಾಯಿ ದುಡಿತಾರೆ. ಅಪ್ಪಿ ತಪ್ಪಿ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಒಂದು ರೂಲ್ಸ್ ಬ್ರೇಕ್ ಆಗಿ ಸಹಜವಾಗಿ ಆಗೇ ಆಗುತ್ತೆ. ಬಟ್ ಬೇಸಿಕ್ ಫೈನ್ ಇರೋದೆ 1,000 ರೂಪಾಯಿ, ಇನ್ನೊಂದು 2 ರೂಲ್ಸ್ ಬ್ರೇಕ್ ಮಾಡಿಬಿಟ್ಟ ಅಂದ್ರೆ 2-3 ಸಾವಿರ ರೂಪಾಯಿ. ಅವತ್ತಿನ ದುಡಿಮೆ ಡಮರ್.